ನಮಸ್ಕಾರ ವೀಕ್ಷಕರೆ. ಇವತ್ತು ಹೀರೆಕಾಯಿ, ಆಲೂಗಡ್ಡೆ, ನೌಕೋಲು ಹಾಕಿ ಬೇಳೆ, ತೊಗರಿಬೇಳೆ 150 ಗ್ರಾಮ್ ತೊಗರಿಬೇಳೆ ಹಾಕ್ತಾ ಇದ್ದೀನಿ. ಹಾಕಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ. ವಾಶ್ ಮಾಡಿ ಹಾಕಿದ್ದೀನಿ. ಇವಾಗ ಅದರಲ್ಲಿ ಹಂಗೆ ಈರುಳ್ಳಿ, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇವತ್ತು ತೊಟ್ಟುಗಳೆಲ್ಲ ಕಟ್ ಮಾಡಿ ಇಕ್ಕಿದ್ದೀನಿ. ಒಂದು ನಾಲ್ಕು ಟೊಮೆಟೊ, ಇನ್ನು ನೌಕೋಲು, ಒಂದು ಗಡ್ಡೆ ನೌಕೋಲು ಹಾಕಿದ್ದೀನಿ. ಒಂದು ದೊಡ್ಡದೊಂದು ಆಲೂಗಡ್ಡೆ ಕಟ್ ಮಾಡಿ ಇಕ್ಕಿದ್ದೀನಿ. ಇಸಲ್ ಬರ್ಸನ ಇದೆಲ್ಲನು, ಅದರಲ್ಲಿ ಒಂದು 2 ಸ್ಪೂನು ಆಯಿಲು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಕ್ಕನ. ಈಗ ಕುಕ್ಕರ್ ಮುಚ್ಚಿ ಒಂದು ಇಸಲ್ ತಗೋಣ. ಒಂದು ಇಸಲ್ ಬಂದಾಯ್ತು, ಓಪನ್ ಮಾಡೋಣ ನೋಡಿ. ಒಂದು ಇಸಲ್ ಬಂದಾಗೈತೆ. ಇವಾಗ ಈ ಟೊಮೆಟೊ ಎಲ್ಲ ಎತ್ಕೊಂಡ್ಬಿಟ್ಟು ಹಾಕಿರೋ ಟೊಮೆಟೊ ಎಲ್ಲ ಎತ್ಕೊಂಡ್ಬಿಡ್ತೀನಿ. ಇವಾಗ ಟವ್ ಹಚ್ಚಿ ಆಲೂಗಡ್ಡೆ, ಹೀರೆಕಾಯಿ, ಒಂದು ಹೀರೆಕಾಯಿ ಕುಯ್ಕೊಂಡಿದ್ದೀನಿ. ಹೀರೆಕಾಯಿ ಹಾಕಿ ಹಂಗೆ ಕುದಿಸ್ತೀನಿ ಸ್ವಲ್ಪ. ಹಂಗೆ ಕುದೀತಾದ್ರೆ ಎಲ್ಲ ಒಟ್ಟಿಗೆ ಬೇಯ್ತದೆ. ಮುಚ್ಚಿಬಿಟ್ಟು ಕೊಂಡಿರೋ ಟೊಮೆಟೊಗೆ ಸ್ವಲ್ಪ ನೀರು ಹಾಕಿ ಇದೊಂದು ಚಿಕ್ಕದು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ತಣ್ಣಗ ನೀರು ಹಾಕಿದ್ದೀನಿ, ತಣ್ಣಗಾಗೈತೆ. ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಅದಕ್ಕೆ ಹಾಕ್ತೀನಿ. ಈ ಥರ ಹಾಕಿದರೆ ಸಾರು ಚೆನ್ನಾಗಿರ್ತದೆ. ಈ ಟೊಮೆಟೊಗಳೆಲ್ಲ ಕಾಣಿಸೋದು ಇಲ್ಲ. ಟೊಮೆಟೊ ಒಟ್ಟಾಗಲಿ, ಟೊಮೆಟೊ ಕಟ್ ಮಾಡಿರೋದಾಗಲಿ, ಪೀಸ್ ಆಗಲಿ, ಏನು ಒಂದು ಸ್ವಲ್ಪ ಗ್ರೈಂಡರ್ ಮಾಡಿಬಿಟ್ಟು ಅದರಲ್ಲಿ ಹಾಕಿದರೆ ಚೆನ್ನಾಗಿರ್ತದೆ, ಸಾಂಬಾರು ಚೆನ್ನಾಗಿರ್ತದೆ ನೋಡಿ. ಅಷ್ಟೇ, ಒಂದು ಸುತ್ತು ಆಫ್ ಮಾಡಿ ಆನ್ ಮಾಡಿದರೆ ಸಾಕು ನೋಡಿ, ಈ ಥರ ಆಗುತ್ತೆ. ಇವಾಗ ಸ್ವಲ್ಪ ನೀರನ್ನು ಹಾಕ್ತೀನಿ, ಇದು ಬೇಯಲಿ ಇವಾಗ ಒಟ್ಟಿಗೆ. ಇಲ್ಲಿ ಇದಕ್ಕೆ ಬೇಯಷ್ಟೊತ್ತಿಗೆ ಸಾಂಬಾರ್ ಪೌಡ್ರ್ ಏನು ಹಾಕ್ಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ಬೇಯ್ತಾ ಇರಲ್ಲ, ಹಂಗೆ ತಣ್ಣೀರು ಹಾಕಿ ಅದರಲ್ಲಿ ಸ್ವಲ್ಪ. ಇದು ಮನೇಲಿ ಮಾಡಿರೋ ಸಾಂಬಾರ್ ಪೌಡ್ರೆ, ಇದು 2 ಸ್ಪೂನು ಫುಲ್ಲಾಗಿ ಸಾಂಬಾರ್ ಪೌಡ್ರ್ ಹಾಕ್ತೀನಿ. ಧನಿಯಾ ಪೌಡ್ರು ಅಷ್ಟೇನೆ, 1/2 ಸ್ಪೂನು. ಇದು ಮನೇಲಿ ಮಾಡಿರೋ ಧನಿಯಾ ಪುಡಿಗಳೇ, ಮನೇಲಿ ಮಾಡಿರೋದೇ ಚೆನ್ನಾಗಿರೋದು. ಅಂಗಡಿಗಳಾಗಂದಲ್ಲ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಇದು ಮೆಣಸಿನ್ಕಾಯಿ ಪುಡಿ, ಇದು ಅಚ್ಚಕಾರದ ಪುಡಿ, ಇದೊಂದು 1/2 ಸ್ಪೂನ್. 3 ಮಿಕ್ಸ್ ಮಾಡಿದ್ದೀನಿ. ತಣ್ಣೀರಲ್ಲಿ ಹಾಕ್ಬಿಟ್ಟು ಈ ಥರ ಮಾಡಬೇಕು. ಬಿಸಿ ನೀರಾಗಿ ಹಾಕಿದ್ರೆ, ಹಂಗೆ ಡೈರೆಕ್ಟಾಗಿ ಹಾಕಿದ್ರೆ ಪಾತ್ರೆಯಲ್ಲಿ ಉಂಡೆ ಕಟ್ಕೊಂತದ, ತರಕಾರಿಗೆಲ್ಲ ಉಂಡೆಗಳು ಹಂಗೆ ಅಂಟ್ಕೊಂತವ ನೋಡಿ. ಅದಕ್ಕೆ ಈ ಥರ ಮಾಡಿಬಿಟ್ಟು ಅದು ಚೆನ್ನಾಗಿ ಕುದಿದ ಮೇಲೆ ಅದರಲ್ಲಿ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪು ಹಾಕಿ ಮುಚ್ಚಿಕ್ಕೋಣ. ಇದು ಹಿಂಗೆ ಇರಲಿ, ಅದು ಸ್ವಲ್ಪ ಬೇಯಲಿ ನೋಡಿ. ತರಕಾರಿ ಎಲ್ಲ ಹಾಕಿದ್ದೀನಿ, ಬೆಂದೈತೆ, ಬಿಸಿಲು ಹಾಕಿಲ್ಲ, ಹಂಗೆ ಬೇಯಿಸಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಬೆಂದೈತೆ. ಇವಾಗ ಈ ಸಾಂಬಾರು ಪೌಡ್ರ್ ಕಲಸಿಟ್ಟಿದ್ನಲ್ಲ, ಇದನ್ನ ಹಾಕ್ತೈತೆ ಸ್ವಲ್ಪ ನೀರು. ನೋಡಿ ಏನಾದರೂ ಟೊಮೆಟೊ ಗಿಮೆಟೊ ಏನಾದರೂ ಕಾಣಿಸ್ತದೆ ನೋಡಿ, ಬರೀ ಸಾಂಬಾರು ಮಾತ್ರ ಕಾಣಿಸ್ತೈತೆ. ಆ ತರಕಾರಿ ಸಾಂಬಾರು ಅಷ್ಟು ಮಾತ್ರನೇ ಕಾಣಿಸ್ತೈತೆ ನೋಡಿ. ಇನ್ನು ಸ್ವಲ್ಪ ನೀರು ಹಾಕೋಣ, ಕುದಿಬೇಕಲ್ಲ ಸಾರು, ಕುದೀಲಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕೋಣ, ಇನ್ನು ಏನು ಹಾಕಿಲ್ಲ, ಉಪ್ಪೇನು ಹಾಕಿಲ್ಲ, ಉಪ್ಪು ಹಾಕ್ತೀನಿ. ಉಪ್ಪು ಒಂದೇ ಒಂಚೂರು ಅರಿಶಿನ ಪುಡಿ ಒಂಚೂರು, 5 ನಿಮಿಷ ಕುದೀಲಿ, ಆಮೇಲೆ ಒಗ್ಗರಣೆ ಮಾಡ್ಕೊಂಡು ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಸಾರಲ್ಲನ ಸೂಪರಾಗಿ ಕುದ್ದೈತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ. ಚಿಕ್ಕದೊಂದು ಪಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೋಣ, ಸಾಸಿವೆ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೆ, ಈಗ ಹಾಕ್ಬಿಡ್ತೀನಿ ಅದರಲ್ಲಿ. ಸಾಂಬಾರು ಸಿಂಪಲ್ ಸಾಂಬಾರು, ತುಂಬ ಟೇಸ್ಟಿ ಇರ್ತದೆ.
ಸಾರು ತುಂಬಾ ಚೆನ್ನಾಗಿರ್ತದೆ. ಎಲ್ಲಕ್ಕಾಗ ಹಾಕೊಂಡು ತಿನ್ಬೋದು. ಒಗ್ಗರಣೆ ಕೊಡ್ತೀನಿ ಇರ್ರಿ, ನೋಡಿರಿ ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿಲಿ ಸ್ವಲ್ಪ ಈರುಳ್ಳಿ ಸಾಕು. ಒಗ್ಗರಣೆಗೆ ಜಾಸ್ತಿ ಈರುಳ್ಳಿ ಹಾಕ್ಬಾರ್ದು ಸಾಂಬಾರ್ಗೆ, ಅದು ಬೇರೆ ತರ ಆಗುತ್ತೆ, ಸ್ವೀಟ್ ಬಂದ್ಬಿಡ್ತೈತೆ. ಒಂದು ಇದಿದ್ರೆ ಸರೋಗುತ್ತೆ. ಜಾಸ್ತಿ ಸಾಂಬಾರ್ ಮಾಡಿದ್ರೆ ಜಾಸ್ತಿ ಹಾಕ್ಬೇಕು. ನಮ್ಮ ಮನೆಗಳಿಗೆಲ್ಲ ಚಿಕ್ಕ ಚಿಕ್ಕದಾಗಿ ಮಾಡೋದಕ್ಕೆ ಸುಮ್ಮನೆ ಸಿಂಪಲ್ ಆಗಿ ಒಂದೇ ಒಂದು ಈರುಳ್ಳಿ, ಒಂದು ಅರ್ಧ ಸಾಂಬಾರ್ಗೆ, ಒಂದು ಅರ್ಧ ಇದಕ್ಕೆ ಒಗ್ಗರಣೆಗೆ ಇತ್ತಂದ್ರೆ ಸಾಕು. ಅರ್ಧನೂ ಬೇಡ, ಒಗ್ಗರಣೆಗೆ ಕಾಲು ಭಾಗ ಇದ್ರೆ ಸಾಕು. ನೋಡಿ ಇವಾಗೆಲ್ಲ ಕಲ್ಲರ್ ಬಂತು, ಒಗ್ಗರಣೆ ಹಾಕಿ ಬಂತು. ಇವಾಗ ಒಗ್ಗರಣೆ ಅದಕ್ಕೆ ಹಾಕೋಣ. ಸಾಂಬಾರ್ ರೆಡಿ ಆಗೈತೆ. ಹಾಕಿದ್ದೀನಲ್ಲ ಅದಕ್ಕೆ ಒಂದು ಸ್ವಲ್ಪ ನಿಮಿಷ ಸುಮ್ಮನೆ ಹಿಂಗೆ ಕುದೀಲಿ ಸಾಕು. ಸಾಂಬಾರೆಲ್ಲ ರೆಡಿ. ಈ ಸಾಂಬಾರು ಮುದ್ದೆಗೆ, ಅನ್ನಕ್ಕೆ, ಇಡ್ಲಿ ಎಲ್ಲಕ್ಕೂ ಆಗುತ್ತೆ. ಇಡ್ಲಿಗೆ, ಮುದ್ದೆ, ಅನ್ನಕ್ಕೆ ಎಲ್ಲ ಆಗುತ್ತೆ. ಚಪಾತಿಗೆಲ್ಲ ಇಷ್ಟಪಟ್ಟು ತಿನ್ನೋರು ತಿಂತಾರೆ, ತಿನ್ನದವ್ರಿಲ್ಲ. ಅಂದರೆ ಇಡ್ಲಿಗೆ ಮಾತ್ರ ಸೂಪರಾಗಿರ್ತೈತಿ.